ರಾಜಧಾನಿಯಲ್ಲಿ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಒಂದಷ್ಟು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ ಅದರಲ್ಲೂ ಕೂಡ ಇವಾಗ ಒಂದು ಸಹಕಾರ ನಗರದಲ್ಲಿ ಏಕಾಏಕಿ ಒಂದು 50 ಮನೆಗಳಿಗೆ ಡ್ರೈನೇಜ್ ನೀರು ತುಂಬಿ ಒಂದು ಅವಾಂತರ ಸೃಷ್ಟಿ ಮಾಡಿದೆ ಅಂತ ಹೇಳಬಹುದು ನಾನು ಇವಾಗ ಸಹಕಾರ ನಗರದ ಆ ಒಂದು ಮನೆಗಳಲ್ಲಿ ಇದೀನಿ ನಾನು ಒಂದು ಆ ಒಂದು ಮನೆಗಳಲ್ಲಿನ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ ಸೋ ನೀವು ಕೂಡ ನೋಡ್ತಾ ಇರಬಹುದು ಈ ಒಂದು ಅಂದ್ರೆ ಸಹಕಾರ ನಗರದಲ್ಲಿ ಇರುವಂತ ಮನೆ ಈ ಒಂದು ಮನೆಗೆ ಈ ಒಂದು ವೃದ್ಧ ದಂಪತಿಗಳು ಒಂದು ಸುಮಾರು ಒಂದು 6 ತಿಂಗಳ ಹಿಂದಷ್ಟೇನೆ ಈ ಒಂದು ಮನೆಗೆ ಬಂದಿದ್ರು ಅಂದ್ರೆ ಯಾರು ಕೂಡ ಇವರಿಗೆ ತಿಳಿಸಿರಲಿಲ್ಲ ಈ ಒಂದು ಬಾಡಿಗೆ ಮನೆ ಇವರದು ಯಾರು ಕೂಡ ಇಲ್ಲಿ ಈ ತರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮಳೆ ಬಂದ್ರೆ ಅಂತ ಯಾರು ಕೂಡ ತಿಳಿಸಿರಲಿಲ್ಲ ಹಾಗಾಗಿ ಈ ಒಂದು ವೃದ್ಧ ದಂಪತಿಗಳು ಇಬ್ರೇನೆ ಅಂದ್ರೆ ಇವರ ಜೊತೆಗೆ ಮಕ್ಕಳಾಗ್ಲಿ ಯಾರು ಸಂಬಂಧಿಕರಾಗ್ಲಿ ಯಾರು ಇಲ್ಲ ಸೋ ಇವರು ಇಬ್ರೇನೆ ಈ ಒಂದು ಮನೆಯಲ್ಲಿ ವಾಸವಾಗಿರೋದು ಅಂದ್ರೆ ಹೂವಿನ ವ್ಯಾಪಾರ ಮಾಡ್ಕೊಂಡು ಇವರು ಒಂದು ಜೀವನನ ಕಳಿತಾ ಇದ್ರು ಸೋ ಈ ಒಂದು ಮಳೆ ರಾಯನ ಎಂಟ್ರಿ ಇವಾಗ ಯಾವ ತರ ಅವರಿಗೆ ಒಂದು ಸಂಕಷ್ಟ ತಂದಿಟ್ಟಿದೆ ಅಂತ ಹೇಳಿದ್ರೆ ನೀವು ಕೂಡ ನೋಡ್ತಾ ಇರಬಹುದು ರಾತ್ರಿ ಇಡಿ ಇವರು ಜಾಗರಣೆ ಜೊತೆಗೆ ಇವಾಗ ಬೆಳಕರದ್ರೂನು ಕೂಡ ಮುಗಿತಾ ಇಲ್ಲ ಇವರ ಒಂದು ಕೆಲಸ ಕಾರ್ಯಗಳು ಅಂದ್ರೆ ಗಲೀಜು ನೀರು ಅಟ್ ಲೀಸ್ಟ್ ಮಳೆ ನೀರಾಗಿದ್ರೂನು ಕೂಡ ಅದನ್ನ ಸ್ವಚ್ಛ ಮಾಡಬಹುದಾಗಿತ್ತು ಆದ್ರೆ ಮೋರಿ ನೀರು ಅಂದ್ರೆ ಡ್ರೈನೇಜ್ ನೀರು ಏಕಾಏಕಿ ಈ ಮನೆಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಇಲ್ಲಿ ಅಂದ್ರೆ ಈ ದಂಪತಿಗಳಿಗೆ ಎಷ್ಟು ಸಂಕಷ್ಟ ಎದುರಾಗಿದೆ ಅಂತ ಹೇಳಿದ್ರೆ ನಾನು ಇವರು ಇವಾಗ ಇಲ್ಲಿ ಅಂದ್ರೆ ದೃಶ್ಯಗಳು ಯಾವ ತರ ನೀವು ನೋಡ್ತಾ ಇದ್ದೀರಾ ನಾನು ದೃಶ್ಯಗಳಲ್ಲಿ ನಾವು ನೋಡೋರಿಗೆ ಇದು ಅಯ್ಯೋ ಅಂತ ಅನ್ಸುತ್ತೆ ಅಂತದ್ರಲ್ಲಿ ಇಲ್ಲಿ ಅಂದ್ರೆ ಈ ವೃದ್ಧ ದಂಪತಿಗಳು ಮೊದಲೇ ವಯಸ್ಸಾಗಿರೋ ಒಂದು ಸಂದರ್ಭದಲ್ಲಿ ಇವಾಗ ಎಲ್ಲಾ ಕಡೆನೂ ಒಂದು ಗಲೀಜು ನೀರು ತುಂಬಿ ತುಳುಕ್ತಾ ಇರೋದ್ರಿಂದ ಅವರು ಹೆಂಗ್ ಕ್ಲೀನ್ ಮಾಡಬೇಕು ಅನ್ನೋದು ಕೂಡ ಅಂದ್ರೆ ಇವಾಗ ಈ ತರ ಒಂದು ಸ್ಥಳಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟು ಇಲ್ಲಿ ಪರಿಶೀಲನೆ ಮಾಡಿ ಅಟ್ ಲೀಸ್ಟ್ ಇವರಿಗೆ ಒಂದು ಸಹಾಯ ಆಗರೀತಿ ಏನಾದರೂ ಒಂದು ಮಾಡಬೇಕಾಗಿತ್ತು ಆದ್ರೆ ಇಲ್ಲಿಗೆ ಯಾವುದೇ ತರ ಅಧಿಕಾರಿಗಳು ಕೂಡ ಬಂದಿಲ್ಲ ಅಂದ್ರೆ ಇಲ್ಲಿ ಯಾವಾಗಲೂ ಕೂಡ ಮಳೆ ಬಂದ್ರೆ ಈ ತರ ಒಂದು ಅವಾಂತರಗಳು ಸೃಷ್ಟಿ ಆಗೋದು ಇಲ್ಲಿ ಸರ್ವೇ ಸಾಮಾನ್ಯ ಅಂತ ಗೊತ್ತಿದ್ರೂ ಕೂಡ ಇಂತ ಸ್ಥಳಗಳಿಗೆ ಅಂದ್ರೆ ನೆನ್ನೆ ಕೂಡ ಡಿಕೆಶಿ ಅವರು ಡಿಕೆಶಿ ಶಿವಕುಮಾರ್ ಅವರು ಕೂಡ ಒಂದು ವಿಚಾರವನ್ನ ತಿಳಿಸಿದ್ರು ಈ ತರ ಅನಾಹುತಗಳು ಎಲ್ಲೆಲ್ಲಿ ಕಂಡುಬರುತ್ತೆ ಅಂತ ಒಂದು ಜಾಗಗಳಿಗೆ ವಿಸಿಟ್ ಮಾಡಬೇಕು ಆ ವಲಯಗಳ ಸಂಬಂಧಪಟ್ಟ ಅಧಿಕಾರಿಗಳು ವಿಸಿಟ್ ಮಾಡಬೇಕು ಅಂತ ಹೇಳಿ ಆದ್ರೆ ಇಲ್ಲಿ ಯಾವುದೇ ತರ ಅಧಿಕಾರಿಗಳು ವಿಸಿಟ್ ಮಾಡಿಲ್ಲ ಅಂದ್ರೆ ಮುನ್ನೆಚ್ಚರಿಕೆ ಕ್ರಮನೂ ವಹಿಸಿಲ್ಲ ಹೋಗ್ಲಿ ಆ ನಿನ್ನೆ ರಾತ್ರಿ ಇಷ್ಟೆಲ್ಲ ಒಂದು ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಈ ಒಂದು ಜಾಗಗಳಿಗೆ ಬಂದು ಇಲ್ಲಿ ಒಂದು ಸ್ವಚ್ಛತಾ ಕಾರ್ಯವನ್ನು ಕೂಡ ಮಾಡಿಲ್ಲ ಹಾಗಾಗಿ ಇಲ್ಲಿಯ ಒಂದು ಇಲ್ಲಿರುವಂತ ವೃದ್ಧ ದಂಪತಿಗಳಿಗೆ ಇದು ಕೂಡ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ನೀವು ಕೂಡ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಸಾಮಾನುಗಳನ್ನ ಮತ್ತೆ ಹೂಗಳನ್ನ ಎಲ್ಲಾನು ಕೂಡ ಅವರು ಒಂದು ಚೇರ್ ಮೇಲೆ ಇರಬಹುದು ಮಂಚದ ಮೇಲೆ ಇರಬಹುದು ಈ ತರ ಎಲ್ಲ ಇಟ್ಟಿದ್ದಾರೆ ಎಷ್ಟೋ ಸಾಮಾನು ಕೂಡ ಹಾಳಾಗಿದೆ ಯಾಕಂದ್ರೆ ಹೂವಿನ ವ್ಯಾಪಾರ ಮಾಡ್ತಾ ಇದ್ದಂತ ಈ ಒಂದು ದಂಪತಿಗಳಿಗೆ ಇವಾಗ ನೆನ್ನೆ ಇಡೀ ದಿನ ಅವರಿಗೆ ಒಂದು ನಷ್ಟ ಕೂಡ ಆಗಿದೆ ಒಂದು ಕಡೆ ಹೂವು ಹಾಳಾಗಿದೆ ಇನ್ನೊಂದು ಕಡೆ ಮನೆ ಸ್ಥಿತಿ ಕೂಡ ಈ ತರ ಆಗಿದೆ ಹೀಗಾಗಿ ವೃದ್ಧ ದಂಪತಿಗಳು ಕೂಡ ನೈಟ್ ಇಂದ ಅಂದ್ರೆ ರಾತ್ರಿಯಿಂದ ಇಲ್ಲಿವರೆಗೂ ಕೂಡ ಇನ್ನು ಸ್ವಚ್ಛತಾ ಕಾರ್ಯದಲ್ಲೇ ಕೂಡ ತೊಡಗಿಸಿಕೊಂಡಿದ್ದಾರೆ ಇಷ್ಟೆಲ್ಲಾ ಸ್ವಚ್ಛತಾ ಮಾಡ್ತಾ ಇದ್ರು ಕೂಡ ಇನ್ನೂ ಕೂಡ ಅವ್ರ ಕೆಲಸ ಮುಗ್ದಿಲ್ಲ ಯಾಕಂದ್ರೆ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ತರ ಗಲೀಜು ನೀರು ಇಡೀ ಮನೆನ ಆವರಿಸಿಕೊಂಡಿದೆ ಅಂತ ಹೇಳಿದ್ರೆ ನಾವು ಕಾಲಿಡೋದಕ್ಕೂ ಕೂಡ ಭಯ ಆಗ್ತಾ ಇದೆ ಎಲ್ಲಿ ಜಾರುತ್ತೋ ಅನ್ನೋ ಭಯ ನಮಗೂ ಕೂಡ ಕಾಡ್ತಾ ಇದೆ ಆ ತರ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಈ ಒಂದು ಸ್ಥಿತಿನಲ್ಲೇ ಕೂಡ ಇವರು ಇಲ್ಲಿ ಒಂದು ಸ್ವಚ್ಛತಾ ಕಾರ್ಯನ ಮಾಡ್ತಾ ಇದ್ದಾರೆ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಈ ತರ ಈ ಒಂದು ವಲಯಗಳಲ್ಲಿ ಈ ತರ ಆಗುತ್ತೆ ಈ ಒಂದು ಸ್ಥಳಗಳಲ್ಲಿ ಹೀಗಾಗುತ್ತೆ ಅನ್ನೋದು ಯಾಕಂದ್ರೆ ಇಲ್ಲಿ ಈ ತರ ಒಂದು ಆಗೋದು ಸರ್ವೇ ಸಾಮಾನ್ಯ ಅಂತ ತಿಳಿದಿರೋದ್ರಿಂದ ಅವರು ಈ ಸ್ಥಳಗಳಿಗೆ ಒಂದು ಭೇಟಿ ನೀಡಬೇಕಾಗಿತ್ತು ಆದ್ರೆ ಈ ತರ ಒಂದು ಘಟನೆ ಆಗಿದ್ರೂ ಕೂಡ ಇಲ್ಲಿಗೆ ಯಾವುದೇ ತರ ಅಧಿಕಾರಿಗಳು ಬಂದಿಲ್ಲ ನೀವು ಕೂಡ ನೋಡ್ತಾ ಇದ್ದೀರಾ ಪಾಪ ಆ ಒಂದು ವೃದ್ಧ ದಂಪತಿಗಳು ಯಾವ ತರ ಎಲ್ಲ ಒಂದು ಅರಸಾಹಸ ಮಾಡ್ತಾ ಇದ್ದಾರೆ ಅಂದ್ರೆ ಮನೆನ ಸ್ವಚ್ಛ ಮಾಡೋದಿಕ್ಕೆ ಅಂತ ಹೇಳಿ ಯಾವ ತರ ಅರಸಾಹಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಇವಾಗ ಈ ಒಂದು ಆ ದಂಪತಿಗಳನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಅಮ್ಮ ನಾನಿವಾಗ ಇಲ್ಲಿ ಒಂದು ಯಜಮಾನರನ್ನ ಮಾತಾಡಿಸ್ತಾ ಹೋಗ್ತೀನಿ ಎಷ್ಟು ತಿಂಗಳಿಂದ ಇದ್ದೀರಾ ಸರ್ ನಾವು ಬಂದು ಇಲ್ಲಿ 6 ತಿಂಗಳು ಆಯ್ತು ಮೇಡಮ್ ಅವರೇ 6 ತಿಂಗಳಿಗೆ ಎರಡು ಸಾರಿ ನಮಗೆ ಅವರು ಹೇಳಲಿಲ್ಲ ನಮಗೆ ಈ ತರ ಆಗುತ್ತೆ ಅಂತ 15 ವರ್ಷದಿಂದನೂ ಹಿಂಗೆ ಈ ಪರಿಸ್ಥಿತಿ ಐತಂತೆ ಇದು ಯಾರನ್ನೂ ಗಮನಕ್ಕೆ ತಗೊಂಡಿಲ್ಲ ಏನು ಮಾಡಿಲ್ಲ ಈಗ 15 ವರ್ಷದಿಂದ ಆಗಿಲ್ಲ ನಾವು ಗೊತ್ತಿಲ್ಲದ ಬಂದಿದ್ದೀವಿ ಬಂದ ಮೇಲೆ ಅವಲೇ ಒಂದ ಸಾರಿ ಇದು 2.5 ಅಡಿ ಒಳಗಡೆ ಲ್ಯಾಂಡ್ ಹೌಸ್ ಒಳಗಡೆನೇ 2.5 ಅಡಿ ಬಂದಿದೆ ನಾವು ಅದನ್ನೆಲ್ಲ ರಾತ್ರಿಯಿಂದ ಕ್ಲೀನ್ ಮಾಡ್ತಾ ಇದ್ದೀವಿ ಸುಮಾರು 50,000 ರೂಪಾಯಿ ಮಾಲು ಇದು ಹೂವ ಓಸರಿ ರಾಗಿ ನೆಲ್ಲು ಇದು ಅಕ್ಕಿ ರೈಸು ಎಲ್ಲ ಫುಲ್ ಎಲ್ಲ ಹಾಳಾಗಿ ಎಲ್ಲ ಟೆಂಪಕ್ಕೆ ತುಂಬಿ ಹಾಕಿದ್ದೀವಿ ಇವಾಗ ಇತ್ತಕ್ಕಂಥ ವಸ್ತು ಇದು ಮಾಲು 50,000 ರೂಪಾಯಿ ಮಾಲು ನಾವು ಇಷ್ಟೆಲ್ಲ ಕಳ್ಕೊಂಡು ನಾವು ಜೀವನ ಮಾಡೋದು ಬಡಿಗೆ ಕಟ್ಟೋಣ ಇಂಥ ಪರಿಸ್ಥಿತಿ ತಂದಿಕ್ಕೆ ಅವರೇ ಜನಗಳು ಇವಾಗ ಈ ತರ ಒಂದು ಆಗುತ್ತೆ ಈ ತರ ಅಂದ್ರೆ ನೀವು ಬಂದಿರೋದೇ ಬಾಡಿಗೆ ಮನೆಗೆ ಈ ತರ ಆಗುತ್ತೆ ಅಂತ ನಿಮಗೆ ಗೊತ್ತಿರಲಿಲ್ವಾ ಗೊತ್ತಿರಲಿಲ್ಲ ಮೇಡಮ್ ಅವರೇ ಗೊತ್ತಿದ್ರೆ ನಾವು ಗೊತ್ತಿರಲಿಲ್ಲ ಗೊತ್ತಿದ್ರೆ ಯಾರನ್ನ ಹಳ್ಳ ಐತೆ ಅಂದ್ರೆ ಯಾರನ್ನ ಬೀಳುತ್ತಾರಾ ಬಾವಿಗೆ ಬಾವಿಗೆ ಬೀಳ್ತಾರಾ ಬಾವಿ ಐತೆ ಅಂತ ಗೊತ್ತಿದ್ದು ಅವರು ಹೇಳಿಲ್ಲ ನಮಗೆ ಓನರು ಹಿಂಗಾಗುತ್ತೆ 15 ವರ್ಷದಿಂದ ಹಿಂಗೆ ಆಗ್ತಾ ಇದಪ್ಪ ನೋಡಿ ನಿಮ್ಮ ಸಮಾಧಾನ ಆದರೆ ತಗೊಳ್ಳಿ ಇಲ್ಲ ಅಂದರೆ ನೋಡಿ ಅಂತ ಒಂದು ಮಾತು ಹೇಳಿದರೆ ನಾವು ಬರ್ತಿರ್ಲಿಲ್ಲ ಮೇಡಮ್ ನಾವು ಇವಾಗ ಒಂದು ಸರಿ ಶಿಫ್ಟ್ ಮಾಡಬೇಕು ಇದು ಮಾಡಬೇಕು ಅಂದರೆ 8,000-10,000 ರೂಪಾಯಿ ಖರ್ಚು ಯಾರೂ ನಮ್ಮ ಕೈಲಾಗಲ್ಲ ಬೇರೆಯವ್ರನ್ನ ಕರಿಬೇಕು ಅವ್ರಿಗೆಲ್ಲ ಇದು ಮಾಡಬೇಕು ಇಷ್ಟೆಲ್ಲ ಹಾಳಾಗಿದ್ರು
ನಮಗೆ ಗೊತ್ತೇ ಇಲ್ಲ ಆಗದೇ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಓನರ್ ಹೇಳ್ತಾರೆ ನಮಗೆ ಗೊತ್ತಿಲ್ಲ ತಾತಾ ಇವಾಗ ನೀವು ಇಲ್ಲಿ ಬಂದು 6 ತಿಂಗಳು ಆಯ್ತು ಅಂತ ಹೇಳಿದ್ರಿ ಇವಾಗ ನೀವು ಮಾರ್ಕೆಟ್ಗೆ ಹೂವಿನ ವ್ಯಾಪಾರ ಮಾಡ್ತಾ ಇರೋದು 6 ತಿಂಗಳಿಗೆ 2 ಬಾರಿ ಈ ತರ ಆಗಿದೆ ಕಳೆದ ಬಾರಿ ಆದಾಗ ಏನಾದರೂ ಅಧಿಕಾರಿಗಳು ಬಂದಿದ್ರಾ ಯಾರು ಬಂದಿಲ್ಲ ಮೇಡಂ ಅವರೇ ಯಾರು ಬಂದಿಲ್ಲ ಮೇಡಂ ಅವರೇ ಬಂದಿಲ್ಲ ಓನರ್ ಕೇಳಲಿಲ್ಲ ನಿಮ್ಮ ಸರ್ ಅದಕ್ಕೆ ಇದು ಮಾಡ್ಕೊಂಡು ಯಾರು ಬಂದಿಲ್ಲ ಕೇಳ ನೋಡಿಲ್ಲ ನಮ್ಮನ್ನ ಗಮನಕ್ಕೆ ತಕೊಂಡಿಲ್ಲ ಯಾರನ್ನು ಇಂತ ಪರಿಸ್ಥಿತಿ ಆಗಿದೆ ನಮಗೆ ಇವತ್ತು ನನ್ನ ಹೆಸರು ಸಿದ್ಧಗಂಗಪ್ಪ ಡ್ರೈನೇಜ್ ನೀರು ಬಂದಿದೆ ಹುಷಾರಿಲ್ಲದಂಗ ಆಗ್ಬಿಟ್ಟೈತಮ್ಮ ತಲೆ ನೋವು ಮೈ ಕೈ ನೋವು ಜರ ಮನಗಿದ್ದೆ ಅವರು ಯಾರ ಬಂದ್ರಲ್ಲ ಇವಾಗ ಇದೆಲ್ಲ ಎತ್ಕಮ್ಮಕ್ಕೆ ಈಗ ಎದ್ದಿದ್ದು ನಾನು ಇವರೊಬ್ಬರೇ ಎತ್ತು ಹೋಯ್ತ ಅವ್ರೆ ಅಂತಂದ್ರು ರಾತ್ರಿ ಇವಾಗ ಈ ಒಂದು ಗಲೀಜ್ ನೀರಲ್ಲೇ ಅಂದ್ರೆ ಡ್ರೈನೇಜ್ ನೀರಲ್ಲೇ ಇದ್ರಿ ಸೋ ಇಡೀ ರಾತ್ರಿ ಒಂದು ಕ್ಲೀನ್ ಮಾಡ್ತಾನೆ ಇದ್ದೀರಾ ಹೇಗಿದು ಹೇಗೇನ್ರಿ ನಾವೇನ್ ಮಾಡೋಣ ಯಾರು ಹೇಳೋಣ ಇಲ್ಲೇನು ಯಾರು ಹೇಳ್ತೀನಲ್ಲ ಜೀವ ಹೋರು ಬಂದು ಬಾಕಲ್ ದೇಕ್ಲಿ ತಗ್ರು ಓನರ್ ನೀವೇನ್ ನಮ್ಮನೇರು ಹೋಗಿ ಎಬ್ಬರ್ಸ್ ಬಂದವ್ರೆ ಬನ್ನಿ ನೋಡಿ ನೀರು ಅಂತಂದ್ರು ಬಂದಿಲ್ಲ ಹ್ಞೂನಮ್ಮ ನಾವ್ ಎಬ್ಬರ್ಸ್ ಬಂದ್ರು ಬಂದು ನೋಡಿ ಅದೇ ಹೋಗ್ತದ ಮೇಲಕ್ಕೆ ಹ್ಞೂ ಕಣಮ್ಮ ಏನ್ ಹೇಳ್ತೀಗ ಅವ್ರು ಬಿಡ್ವಂತ್ರ ನಾವ್ ಬಿಡ್ವಂತ್ರ ಬಾಡಿಗೆ ಇರೋರು ಅವರೇ ತಾನೆ ಹಾ ನಾವು ಕಾಮ್ದವರು ನೋಡಿರ್ತೀವ ಇವಾಗ ನೀವು ಬಂದಿದ್ದೀರಾ ಈ ಏರಿಯಾಕ್ಕೆ ಈ ಏರಿಯಾ ಜನ ಒಬ್ರು ಉಸಿರು ಬಿಡಲ್ಲಮ್ಮ ಓನರ್ಗಳು ಏನ್ ಮಾಡ್ತಾರ ಗೊತ್ತಾ ಬಾಡಿಗೆಗಳಿಗೆ ಬರಲ್ಲ ಅಂತಂದ್ರು ಜನ ಒಬ್ರಿಗೊಬ್ರೇನೇನೆ ಹೇಳಲ್ಲ ಕಡೆ ಎಲ್ಲ ಹೇಳ್ಯವ್ರೆ ಎರಡು ಎರಡು ತಡ ತುಂಬಿದ ಮೇಲೆ ಎಲ್ಲ ಹೇಳ್ತಾವ್ರೆ ನಿಂಗೆ ಗೊತ್ತಿಲ್ವಾ ನಿನಗೆ ಗೊತ್ತಿಲ್ವಾ ತುಂಬತೈತೆ ಹೇಳಲ್ಲ ಈ ಕೆಲಸ ಕೊಟ್ಟವ್ರು ನಮಗೆ ಹಾ ಮೊನ್ನೆ ಏನು ಮಾತಾಡಿಲ್ಲ ನಾವು ಇದು ಎಣ್ಣೆ ಟ್ರಿಪ್ ನೋಡ್ಕೊಂಡ್ವಲ್ಲ ಜನ ಹೇಳಿದ್ದು ಇವಾಗ ಗೊತ್ತಾಯ್ತು ಹೆಂಗ್ ಮೋಸ ಮಾಡ್ತಾರೆ ಜನ ಅಂಬೋದು ನಮ್ಮಂತ ಕೂಲಿ ಮಾಡೋರ್ಗೆ ನಮ್ಮ ಮಾಡೋದು ಇರೋರು ಮಾಡ್ಕೊಂಡ್ಲಿ ಏನ್ ಬೇಕಾದ್ರು ತಡ್ಕೊಂತಾರೆ ನೋಡು ನಮ್ ಕೈಲ ನನ್ ಕೈಲಾಗಲ್ಲ ಅವ್ರ ಕೈಲಾಗಲ್ಲ ನಾವೇನ್ ಮಾಡೋಣ ನಾವು ಜೀವನ ಮಾಡಾನೆ ತಿಂಗಳು ಅನ್ನುವಾಗ ಬಾಡಿಗೆ ಕಟ್ಬೇಕು ಎರಡು ದಿನ ಮೂರ್ ದಿನ ಮಿಸ್ ಆದ್ರೆ ಎಲ್ಲಪ್ಪ ಬಾಡಿಗೆ ಅಂತ ಬಂದು ಬಾಕ್ಲಾಗ ನಿಂತ್ಕೊಂತಾರೆ ಹಾ ಅಲ್ವೇನಪ್ಪ ಹ್ಮ್ ಇಷ್ಟು ಕೆಲಸ ಆಗೈತೆ ಸೊ ಕೇಳಿದ್ರಲ್ಲ ಅಂದ್ರೆ ಇಲ್ಲಿ ಅಂದ್ರೆ ಇರುವಂತ ವೃದ್ಧ ದಂಪತಿಗಳ ಕಷ್ಟ ಯಾವ ತರ ಇದೆ ಅಂತ ಹೇಳಿ ಬಂದ 6 ತಿಂಗಳಾಗಿದೆ ಅಷ್ಟೇನೆ 6 ತಿಂಗಳಿಗೆ 2 ಬಾರಿ ಈ ತರ ಕಷ್ಟನ ಅವ್ರು ಅನುಭವಿಸಿದ್ದಾರೆ ಅಂದ್ರೆ ಈ ಒಂದು ಸಂಕಷ್ಟದಲ್ಲಿ ಅವರು ಜೀವನನ ಕಳೀತಾ ಇದ್ದಾರೆ 2 ಬಾರಿ ಈ ತರ ಆಗಿದ್ರು ಕೂಡ ಯಾವುದೇ ಅಧಿಕಾರಿಗಳು ಕೂಡ ಇಲ್ಲಿಗೆ ಬಂದು ಇಲ್ಲಿ ಏನಾಗಿದೆ ಅಂತ ಪರಿಶೀಲನೆ ಕೂಡ ಮಾಡ್ತಾ ಇಲ್ಲ ಯಾಕಂದ್ರೆ ಅಧಿಕಾರಿಗಳು ಇಂತ ಒಂದು ಜಾಗಗಳಿಗೆ ಇವಾಗ ವಿಸಿಟ್ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿಗೆ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಹೈಸ್ಪೀಡ್ ನ್ಯೂಸ್ ಪಲ್ಲವಿ ಬೆಂಗಳೂರು